ಕಾರ್ಯಕ್ರಮದ ದೇವಸ್ಥಾನದಲ್ಲಿ ಸ್ವಲ್ಪ ಪೂಜ್ಯ ಮಹಾಸ್ವಾಮಿಗಳ ಪಾದಗಳನ್ನು ಸೇರಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಆತ್ಮೀಯರೇ, ಕಳೆದ ತಿಂಗಳ ಒಂದು ತಿಂಗಳಿಂದ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ 5-6 ಜಿಲ್ಲೆಗಳಲ್ಲಿ ಸಾಕಷ್ಟು ಮಳೆ ಭಾಳ ಊರುಗಳೇ ಇವತ್ತು ನೀರಿನಲ್ಲಿ ಕೊಚ್ಚೋಗಿದೆ. ಭಾಳಷ್ಟು ಮನೆಗಳ ನೆಲಕೊಂಡಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಬಹುಶಃ 100 ವರ್ಷ ಇತಿಹಾಸದಲ್ಲಿ ಅತ್ಯಂತ ಭೀಕರ ಮಹಾಪುರದಿಂದ ಕೃಷ್ಣಾ ನದಿ ಇರ್ಬೋದು, ಘಟಪ್ರಭ, ಮಲಪ್ರಭ, ಮಾರ್ಕಂಡೆ ಎಲ್ಲ ನದಿಗಿಂತ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗಿದೆ. ಈ ಅನಾಹುತ ಸಂದರ್ಭದಲ್ಲಿ ಭಾಳಷ್ಟು ಸರ್ಕಾರಕ್ಕಿಂತ ಹೆಚ್ಚಿಗೆ ಸಾರ್ವಜನಿಕರು, ಎನ್ ಜಿ ಒಗಳು, ನೌಕರರು, ವಿಶೇಷವಾಗಿ ಮೈಸೂರು, ಬೆಂಗಳೂರು, ತುಮಕೂರು, ದಾವಣಗೆರೆ ಕೂಡ ಸಾಕಷ್ಟು ನೊಂದ ಕುಟುಂಬಗಳಿಗೆ ಸಹಕಾರ ಮಾಡುವಂಥ ಪ್ರಯತ್ನ ನಾವೆಲ್ಲ ನೋಡಿದ್ವಿ. ಅದೇ ತರಬೇತಿ ನಮ್ಮ ಭಾಗದಲ್ಲಿ ಕೆಲವರು ಏನು ಮೊನ್ನೆ ಪೆಟ್ಟಾಗಿದೆ ಫ್ಲಾಟ್ನಲ್ಲಿ ಅವ್ರಿಗೆ ಕೆಲವು ಸಾಮಗ್ರಿಗಳನ್ನು ಕೊಡಬೇಕು, ನಾವು ಕೂಡ ಅವ್ರ ಜೊತೆ ಆಗಬೇಕಾದ ಕಾರಣಕ್ಕಾಗಿ ಗುತ್ತಿಗೆದಾರ ಇರ್ಬೋದು, ಕೆಲವು ನೌಕರದಾರ ಇದ್ದಾರೆ, ಕೆಲವು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ಸುಮಾರು ಗಳಿಗೆ ಇವತ್ತು ಅವ್ರದ್ದು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮ ಪೂರ್ಣವಾಗಿ ಏನೇನು ನೀಡಿದ ಕಾರ್ಯಗಳಾಗಿ ಅವ್ರಿಗೆಲ್ಲರನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಈ ಸಂದರ್ಭದಲ್ಲಿ ಮಾಡುವಂಥ ಕಾರ್ಯ ಭಾಳ ಮುಖ್ಯ. ಬೇರೆ ಎಲ್ಲ ಸಂದರ್ಭಗಳು ನಮ್ಮ ಬದುಕು ಬಂದಿದೆ, ಬೇರೆ ಬೇರೆ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ಕೂಡ ನಮಗೆ ಈ ರೀತಿ ಕೆಲಸ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿರಲಿಲ್ಲ. ಯಾಕಂದರೆ ಭಾಳಷ್ಟು ಜನ ತೊಂದರೆ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಸಹಾಯ ಮಾಡೋದು ಭಾಳ ಮುಖ್ಯ. ಕಡಿಮೆ ಮಾಡಿದ್ರು ಕೂಡ ಅದು ಭಾಳ ದೊಡ್ಡ ಸಾರಿಗೆ ಪರಿವರ್ತನೆ ಆಗಿದೆ. ಅದರಲ್ಲಿ ಇಡೀ ಬೆಳಗಾವಿ ಜಿಲ್ಲೆ ಎಲ್ಲ ಜನಕ್ಕೆ ತಮ್ಮ ಕೈಲಾದ ಸೇವೆಯನ್ನು ಆನಂದ ಕೊಟ್ಟುಗಳಿಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ಮತ್ತೊಮ್ಮೆ ಅವರಿಗೆಲ್ಲ ಅಭಿನಂದಿಸಿ ಇವತ್ತೇ ನಾವು ಸುಮಾರು 2,000 ಕಿಟ್ಗಳನ್ನು ತಯಾರು ಮಾಡಿ ಸುಮಾರು 6-7 ಊರಿಗೆ ಅಲ್ಲಿ ಕಳಿಸ್ತಾ ಇದ್ವಿ. ಅಲ್ಲಿ ಯಾರು ನಿರಾಶ್ರಿತರಾಗಿದ್ದಾರೆ, ಮನೆ ಕಳ್ಕೊಂಡಿದ್ದಾರೆ, ಸೊ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನಮ್ಮಿಂದ ಸಹಾಯ ಆಗಲಿ ಅಂತ ನಮ್ಮ ಮುಖಂಡಗಳು ಕೂಡ ಎಲ್ಲ ಇರ್ಬೋದು, ರಾಜಕೀಯ ಇರ್ಬೋದು, ಎಲ್ಲರೂ ಕೂಡಿ ಅವರೆಲ್ಲ ಒಂದು ಸುಮಾರಾಗಿ ಸಂಘಟನೆ ಮಾಡಿದ್ದಾರೆ. ಅದನ್ನು ಒಂದು ಕೆಲಸ ಆಗಲಿ. ನಾವು ಕೂಡ ಈಗಾಗಲೇ ಸುಮಾರು 40 ಹಳ್ಳಿಗಳನ್ನು ಸ್ವಚ್ಛ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀವಿ. ನಾವು 40 ಹಳ್ಳಿಗಳನ್ನ ಸತೀ ಶುಗರ್ಸ್ ಇರ್ಬೋದು, ಬೆಳಗಾವಿ ಶುಗರ್ಸ್ ಇರ್ಬೋದು, ಸತೀ ಜಾರಿಗಳ ಫೌಂಡೇಶನ್ನಿಂದ ಸುಮಾರು 40 ಹಳ್ಳಿಗಳನ್ನ ಈಗಾಗಲೇ ಸಂಪೂರ್ಣವಾಗಿ ಸ್ವಚ್ಛ ಮಾಡಿದ್ದೇವೆ. ಹೋಗಲ್ಲಿ ಕೂಡ ಇನ್ನೊಂದು ಹತ್ರ ನಡೀತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 3,000 ಕಾಲದಲ್ಲಿ ಈಗಾಗಲೇ ಅಲ್ಲಿ ಮನೆ ಬಿದ್ದಿದೆ. ಈಗ ನಮ್ಮ ಮಹಾಪುರ ಕಡಿಮೆ ಆಗಿ ಅವರು ಅದನ್ನು ತೆರವುಗೊಳಿಸುವಂತ ಮತ್ತೆ ಅದು ಮನೆ ಕಟ್ಟಲಿಕ್ಕೆ ಜಾಗವನ್ನು ಮಾಡುವಂಥ ಪ್ರಯತ್ನ ಗೋಕಾಕದಲ್ಲಿ ನಾವು ಮಾಡ್ತೇವೆ. ಈಗ ಕೂಡ ನಿರಂತರವಾಗಿ ಕೆಲಸ ಗೋಕಾಕದಲ್ಲಿ ನಡೀತಾ ಇದೆ. ನಮ್ಮದು ಕೈಲಾದ ಸೇವೆಯನ್ನು ನಾವು ಮಾಡಿದ್ವಿ. ಬಹುಶಃ ಇಂಥ ಸೇವೆ ಮಾಡಲಿಕ್ಕೆ ಬಹುಶಃ ನಮ್ಗೆ ಇಷ್ಟು ಅವ್ರು ಹೋಗಿ ಅವ್ರ ದುಃಖದಲ್ಲಿ ಪಾಲ್ಗೊಳ್ಳಿಕ್ಕೆ ಇಂಥ ಅವಕಾಶ ಯಾವಾಗ ನಮ್ಗೆ ಸಿಕ್ಕಿದ್ರೆ ಅಂಥ ಸಮಯದಲ್ಲಿ ನಾವು ಕೂಡ ಅವ್ರ ಕಣ್ಣೀರು ಹೊಡಿಸುವಂಥ ಕೆಲಸ ನಾವು ಕೂಡ ಮಾಡಿವೆ ಅನ್ನೋ ಮಾತನ್ನು ಹೇಳ್ತಾ ಸರ್ಕಾರ ಆಗಲಿ, ಎನ್ ಜಿ ಒಗಳಾಗಲಿ, ಭಾಳಷ್ಟು ಮಠಾಧೀಶರಾಗಲಿ, ಶಿಕ್ಷಣ ಸಂಸ್ಥೆಯವರು ಈ ಸಂದರ್ಭದಲ್ಲಿ ಭಾಳಷ್ಟು ಆನಂದ ಬರುತ್ತಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ಆದಷ್ಟು ಇದು ಒಳ್ಳೆಯದಕ್ಕಿಂತ ಸದುಪಯೋಗ ಅಂತೇಳಿ ನಾನು ಕೊಡಿಸ್ತೇನೆ. ಇವತ್ತಿನ ಪ್ರಕೃತಿ ವಿಕೋಪದೊಂದಿಗೆ ಅನಾಹುತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಾಧ್ಯವಾದಷ್ಟು ದವಸ ಧಾನ್ಯಗಳನ್ನು, ವಸ್ತ್ರ ಬಟ್ಟಾದಿಗಳನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಭಾಳಷ್ಟು ಆದರ್ಶ ಮಾರ್ಮಿಕವಾಗಿ ನಮ್ಮ ಈ ಭಾಗದ ಜನಪ್ರಿಯ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಜಾರಕಿಹೊಳಿ ಅವರು, ಸತೀಶನ ಜಾರಕಿಹೊಳಿ ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿಗೂ ಸಹಿತ ಗುತ್ತಿಗೆದಾರರು ಮುಂದಾಗಿ ಅವರ ಮುಖ್ಯಲೆ ಈ ಭಾಗದ ನೆರೆ ಸಂತ್ರಸ್ತರಿಗೆ ಕೊಡ್ತಕ್ಕಂಥ ದವಸ ಧಾನ್ಯಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ
ಎಲ್ಲ ಸಮಸ್ತ ಕೊರಗೈಯ ದಾನಿಗಳೇ, ನಾನೇನು ಹೇಳಬೇಕು ಅಂತಿಲ್ಲ, ಆದರೆ ಅದು ಸರಿಯಾದ ರೀತಿಯಲ್ಲಿ ಸಂತ್ರಸ್ತರಿಗೆ ಮಾಡಬೇಕಂತ ಒಂದು ಆಸೆ. ಜೊತೆಯಲ್ಲಿ ನಮ್ಮ ಜಾರಕಿಹೊಳಿ ಅವರು ಕೇವಲ ಏನೇನು ಕೊಡಲಾರ್ದೆ ಇನ್ನೊಂದು ಭಾಳಷ್ಟು ದೊಡ್ಡ ಮಹತ್ವದ ಕೆಲಸವನ್ನು ಮಾಡಿದರು. ಅವರು ಧೈರ್ಯ ಸಾಮರ್ಥ್ಯವನ್ನು ಬೆಳೆಸ್ಬೇಕಾಗ ಅದು ಯಾವುದು ಅಂತ ತಿಳ್ಕೊಂಡಂತಂದರೆ, ದಂಪತಿಗಳು ನೀರಲ್ಲಿ ಮುಳಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಣಿ ಮೇಲೆ ಕುತ್ಕೋತಾರೆ ಎರಡು ದಿನ, ಎರಡು ಪ್ರಯತ್ನಗಳಲ್ಲಿ ಆ ನೀರಿನಿಂದ ಪಾರು ಮಾಡಬೇಕಂತ ಅದು ಸಾಧ್ಯ ಆಗದೇ ಇದ್ದಾಗ ಮರದ ಮೇಲೆ ಎಲ್ಲದಾರ ತಿಳ್ಕೊಂಡು ಹುಡುಕಿ ನೋಡೋಣ ಅಂತ ತಿಳ್ಕೊಂಡು ಜಾರಕಿಹೊಳಿ ಅವರು ಸ್ವತಃ ತನ್ನ ಟೀಮ್ನೊಂದಿಗೆ ಬೆಳಗಾವಿ ಕರ್ಕೊಂಡು ಅಲ್ಲಿ ಹೋಗಿ ನೋಡುವಂಥ ಸಂದರ್ಭದಲ್ಲಿ ದಂಪತಿಗಳು ಎಲ್ಲದಾರ ಗೊತ್ತಾಗಿಲ್ಲ. ಅವಾಗ ಅವರು ದ್ರೋಣ ಅಂತ ತಿಳ್ಕೊಂಡು ಬಿಟ್ಟು ಹುಡುಕಿದಾಗ ಮರಗಳಲ್ಲಿ ಕೂತ್ಕೊಂಡಾರ, ಮರದಲ್ಲಿ ಕೂತ್ಕೊಂಡಾರ ಅಂತಕ್ಕಂಥದ್ದು ಗೊತ್ತಾಗಿ ಅವರನ್ನ ಜೀವನ ಬದುಕಿಸಿದ್ರಲ್ಲ. ಈ ಸಾಧನೆಗಳೇನಾದರೂ ಭಾಳಷ್ಟು ಕೊಟ್ಟು ಅದರ ಜೊತೆಗೆ ತಮ್ಮ ಆವತ್ತಿನ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕಾದರೆ ದಂಪತಿಗಳನ್ನು ಉಳಿಸಿಕೊಳ್ಳೋದು ಅಂತ ತಿಳ್ಕೊಂಡು ಬಂದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಾಕಿಯ ಸಮೀಪಗಳು ಹಾದಿಯೊಳಗೆ ನೀರು ನಡಮಟ ಇತ್ತು. ಇದು ನಾನು ಹೇಳಬೇಕಾಗ ಹಾದಿಯೊಳಗೆ ನೀರು ಸುಮಾರು ಎಷ್ಟೋ ದೂರು ನಡಮಟ ನೀರು ಅಂತದ್ರ ಮಧ್ಯದಲ್ಲಿ ಯಾವುದನ್ನೂ ಲೆಕ್ಕಿಸಲಾರದೆ ಜಾರಕಿಹೊಳಿ ಅವರ ಪ್ರಾಣ ರಕ್ಷಣೆ, ಇವತ್ತು ಸಮಾಜ ಸೇವೆ ನನ್ನ ಮುಖ್ಯ ಗುರಿ, ರಾಜಕೀಯಕ್ಕಿಂತಲೂ ಸಮಾಜ ಮುಖ್ಯ ಅನ್ನೋದನ್ನು ಭಾವನೆಯಲ್ಲಿ ಇಟ್ಕೊಂಡು ಯಾವುದನ್ನೂ ಲೆಕ್ಕಿಸಲಾರದೆ ಅಂತಹ ನೀರಿನ ತಪಸ್ಸುಗಳಿಗೆ ದಾಟಿ ಬಂದು ಅವರನ್ನು ರಕ್ಷಣೆ ಮಾಡಿರಲಿಲ್ಲ. ಇದಕ್ಕಿಂತ ನಿಸ್ವಾರ್ಥ ಸೇವೆ ಮತ್ತೇನು ಬೇಕು ಅಂತ ಅಂತಹ ನಿಸ್ವಾರ್ಥ ಸೇವೆಗೆ ಸಲ್ಲಿಸಿರ್ತಕ್ಕಂಥ ಜಾರಕಿಹೊಳಿ ಅವರ ಎಲ್ಲ ಕಾರ್ಯಗಳು ಬಹಳಷ್ಟು ಸ್ತುತ್ಯಾರ ಅಂತಕ್ಕಂಥ ಮಾತನ್ನು ಹೇಳಿ ಇವೆಲ್ಲ ಸಂತ್ರಸ್ತರಿಗೆ ಮುಟ್ಟಿ ಅದು ಸಮಾಧಾನ ಆಗಲಿ, ಮತ್ತೆ ಮತ್ತೆ ಇಂಥ ನೆರೆ ಹಾವಳಿಗಳು ಬಾರದೆ, ಮಳೆ ಬರಲಿ ನೆರೆ ಹಾವಳಿ ಆಗಲಾರದಂತೆ ಆ ಭಗವಂತ ದುಡ್ಡು ಕೊಡಲಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅನ್ನಿಸ್ತು. ಸೊ ಇವತ್ತು ಎಮ್ಕನ್ಮಡಿ ಭಾಗದ ವತಿಯಿಂದ ಸುಮಾರು 2,000 ಕುಟುಂಬಗಳಿಗೆ 2,000 ಕಿಟ್ಗಳನ್ನು ಮಾಡೋ ಮೂಲಕ ಅವರಿಗೆ ಏನು ಮನೆ ಮಠ ಕಳ್ಕೊಂಡಿದ್ದಾರೆ ಅವ್ರ ನಂಬಿಂದ ಕೂಡ ಸ್ವಲ್ಪ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಅವರಿಗೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಸುಮಾರು 2,000 ಕುಟುಂಬಗಳಿಗೆ ಸುಮಾರು 6 ಊರುಗಳಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಸೊ ಇದಕ್ಕಿಂತ ಮುಂಚೆ ಕೂಡ ಈಗಾಗಲೇ ಸಾಕಷ್ಟು ಸಹಾಯ ಸಹಕಾರವನ್ನು ನಾವು ಮಾಡಿದ್ವಿ, ಸಹಕಾರ ಕೂಡ ಮಾಡಿದೆ. ಸೊ ಅಡಿಷನ್ ಆಗಿ ಇವತ್ತು ಕೂಡ ಅವ್ರಿಗೆ ಮನೆಗೆ ಹೋಗಿದ್ದಾರೆ, ಮನೆಯಲ್ಲಿ ಸೆಟ್ಲ್ ಆಗಿದ್ದಾರೆ. ಆದರೆ ಅವ್ರ ಕೈಗೆ ಕೆಲಸ ಇಲ್ಲ ಕೆಲಸ ಮಾಡಲಿಕ್ಕೆ, ಅಂಥ ಸಂದರ್ಭದಲ್ಲಿ ಅವ್ರಿಗೆ ಇನ್ನೊಂದು ಸ್ವಲ್ಪ ದಿವಸ ಅನುಕೂಲ ಆಗಲ ದೃಷ್ಟಿಯಿಂದ ಈ ಕಿಟ್ಗಳನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಇಲ್ಲ, ಇದು ಕೆಲವು ನಮ್ಮ ಕಾರ್ಯಕರ್ತರಿದ್ದಾರೆ, ನೌಕರಿದ್ದಾರೆ, ಕೆಲವು ಗುತ್ತಿಗೆದಾರಿದ್ದಾರೆ, ಮಿಕ್ಸ್ ಆಗಿ ಎಲ್ಲರೂ ಕೂಡಿಸಿ ಕೊಡ್ತಾ ಇದ್ದಾರೆ. ಅವ್ರ ವತಿಯಿಂದ ಇದು ಕೊಡ್ತಾ ಇದ್ದೀನಿ. ಸೊತ್ತರಲ್ಲಿ ಅವ್ರಿಗೆ ಅಕ್ಕಿ ಇದೆ, ಜೋಳ ಇದೆ, ಎಣ್ಣೆ ಇದೆ, ಅವ್ರಿಗೆ ಶುಗರ್ ಇದೆ. ಸೊ ಅವ್ರಿಗೇನೋ ದಿನನಿತ್ಯ ಅವಶ್ಯಕತೆ ಏನಿದೆ ಅದನ್ನು ಕೊಡ್ತಾ ಇದ್ದೀನಿ. ನಿರಾಶ್ರಿತರನ್ನು ಭೇಟಿ ಆಗ್ಲಿಕ್ಕೆ ಬಂದಿದ್ರು. ಸೊ ಅವರು ಡ್ಯೂಟಿ ಇದೆ, ಯಾಕಂದ್ರೆ ಅವರು ಮಾಜಿ ಮುಖ್ಯಮಂತ್ರಿಗಳು, ಪ್ರಭಾವಿ ನಾಯಕರಿದ್ದಾರೆ, ಅವರು ಬರಲೇಬೇಕು. ಯಾಕಂದ್ರೆ ನಾಳೆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಏನು ಗ್ರೌಂಡ್ನಲ್ಲಿ ಆಗ್ತಾಯಿದೆ ಅವ್ರು ಮನವರಿಕೆ ಆಗಬೇಕು. ಅದನ್ನು ಸರ್ಕಾರ ಗಮನ ತರಲಿಕ್ಕೆ ಅವ್ರು ಎಲ್ಲ ಊರುಗಳಲ್ಲಿ ಪ್ರವಾಸ ಮಾಡಿದ್ದಾರೆ. ಇವತ್ತು ಇಡೀ ಬೆಳಗಾವಿ ಜಿಲ್ಲೆ ಮಾಡಿದ್ದಾರೆ, ಬಾಗಲಕೋಟೆ ಜಿಲ್ಲೆ ಮಾಡಿದ್ದಾರೆ, ಕೇವಲ ಗೋಕಾಕದಲ್ಲಿ ಅಷ್ಟೇ ಮಾಡಲಿಲ್ಲ, ಎಲ್ಲ ಕಡೆ ಮಾಡ್ತಿದ್ದಾರೆ.